ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಗೆ ಜೀವ ಬೆದರಿಕೆಯನ್ನ ಹಾಕಲಾಗಿದೆ ತಲ್ವಾರ್ ತೋರಿಸಿ ಬಿಜೆಪಿ ಶಾಸಕರಿಗೆ ಜೀವ ಬೆದರಿಕೆ ಹಾಕಿರುವಂತ ಘಟನೆ ಇದು ಬಂಟ್ವಾಳ ತಾಲೂಕಿನ ಪರಂಗಿಪೇಟೆ ಬಳಿ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಪರಂಗಿಪೇಟೆಯಲ್ಲಿ ನಡೆದಿರುವಂತ ಘಟನೆ ಇದು ಹರೀಶ್ ಪೂಂಜಾ ಕಾರನ್ನ ಅಡ್ಡಗಟ್ಟಿ ಬೆದರಿಕೆಯನ್ನ ಹಾಕಲಾಗಿದೆ ಅವಾಚ್ಯ ಶಬ್ದಗಳಿಂದ ಬೈದು ತಲ್ವಾರನ್ನ ಜಳಪಿಸಿದ್ದಾರೆ ದುಷ್ಕರ್ಮಿಗಳು ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಸಂಬಂಧ ದೂರು ಕೂಡ ದಾಖಲಾಗಿದೆ ಹರೀಶ್ ಪೂಂಜಾ ಕಾರು ಚಾಲಕ ನವೀನ್ ಈ ಸಂಬಂಧ ಈಗ ದೂರನ್ನ ಕೊಟ್ಟಿದ್ದಾರೆ ದುಷ್ಕರ್ಮಿಗಳು ಕಾರನ್ನ ಅಡ್ಡಗಟ್ಟಿ ಅವಾಚ್ಯ ಶಬ್ದಗಳಿಂದ ಬೈದು ತಲ್ವಾರನ್ನ ಜಳಪಿಸಿದ್ದಾರೆ ಸದ್ಯ ಈಗ ದೂರು ದಾಖಲಾಗಿದೆ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ನವೀನ್ ಕೊಟ್ಟ ದೂರಿನನ್ವಯ ಎಫ್ಐಆರ್ ದಾಖಲಾಗಿದೆ ಆ ದುಷ್ಕರ್ಮಿಗಳ ವಿರುದ್ಧ ಈಗ ಕೇಸ್ ಅಂದ್ರೆ ಎಫ್ಐಆರ್ ಕೂಡ ದಾಖಲಾಗಿರೋದ್ರಿಂದ ತನಿಖೆಯನ್ನ ಮಾಡಲಾಗುತ್ತೆ ಆ ದುಷ್ಕರ್ಮಿಗಳು ಯಾರು ಅನ್ನೋದು ತನಿಖೆ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಂತರ ಅವರು ಸಿಕ್ಕಿದ ಮೇಲೆ ಅಷ್ಟೇ ಗೊತ್ತಾಗಬೇಕಾಗಿದೆ ಆದರೆ ಹರೀಶ್ ಪೂಂಜ್ ಅವರ ಕಾರನ್ನ ಅಡ್ಡಗಟ್ಟಿ ಅವರಿಗೆ ದುಷ್ಕರ್ಮಿಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೊತೆಗೆ ತಲ್ವಾರನ್ನ ಜಳಪಿಸಿದ್ದಾರೆ ಅನ್ನುವಂತ ಮಾಹಿತಿ ಅವರ ಕಾರಿನ ಡ್ರೈವರ್ ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆ ಈಗ ದುಷ್ಕರ್ಮಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ಗಿರಿಧರ್ ಯಾವಾಗ ನಡೆದಿರುವಂತ ಘಟನೆ ಇದು ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜ ನಿನ್ನೆ ಬೆಂಗಳೂರಿಗೆ ಬಂದಿದ್ರು ಬೆಂಗಳೂರಿಂದ ನಿನ್ನೆ ಸಂಜೆ ಹೊತ್ತಿಗೆ ಮಂಗಳೂರಿಗೆ ವಿಮಾನದ ಮೂಲಕ ಬಂದಿದ್ರು ಆನಂತರ ಮಂಗಳೂರಿನ ಸರ್ಕಿಟ್ ಹೌಸ್ ನಲ್ಲಿ ಸಭೆಯನ್ನು ಕೂಡ ಅಧಿಕಾರಿಗಳ ಜೊತೆಗೆ ನಡೆಸಿದ್ರು ಆನಂತರ ರಾತ್ರಿ ವೇಳೆ 11 ಗಂಟೆ ವೇಳೆಗೆ ಖಾಸಗಿ ಕಾರಿನಲ್ಲಿ ಅಂದ್ರೆ ಸಂಬಂಧಿಕರೊಬ್ಬರ ಕಾರಿನಲ್ಲಿ ತೆರಳುತ್ತಿದ್ದಾಗ ರಾಷ್ಟ್ರೀಯ ಹೆದ್ದಾರಿ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ ಪರಂಗಿಪೇಟೆಯಲ್ಲಿ ಬೇರೆ ಯಾವುದೋ ಒಂದು ಕಾರ್ನಲ್ಲಿ ಸ್ಕಾರ್ಪಿಯೋ ಕಾರ್ನಲ್ಲಿ ಹೋಗ್ತಾ ಇದ್ರು ಅನ್ನೋದು ಈಗ ಎಫ್ಐಆರ್ ನಲ್ಲಿ ದಾಖಲಾಗಿರುವಂತದ್ದು ಸ್ಕಾರ್ಪಿಯೋ ನಲ್ಲಿ ಹೋಗ್ತಾ ಇದ್ದಂತಹ ಒಬ್ಬ ಅದರಲ್ಲಿ ಒಬ್ಬ ಮಾತ್ರ ಇದ್ದದ್ದು ಆತ ಪರಂಗಿಪೇಟೆ ಎನ್ನುವ ಜಾಗದಲ್ಲಿ ಶಾಸಕರ ಕಾರಿಗೆ ಅಡ್ಡಗಟ್ಟಿ ಅವಾಚ್ಯ ಶಬ್ದಗಳಿಂದ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾನೆ ಅದರ ಜೊತೆಗೆ ಒಂದು ಆಯುಧ ಬಳಸಿ ಅಂದ್ರೆ ತಲವಾರು ಬಳಸಿ ಒಂದು ತಲವಾರು ಜಲಪಿಸಿ ಒಂದು ಬೆದರಿಕೆ ಒಟ್ಟಿದ್ದಾನೆ ಅನ್ನೋದು ಕೂಡ ಈಗ ದಾಖಲಾಗಿರುವಂತದ್ದು ಆ ಶಾಸಕಿ ಕಾರು ಅಂದ್ರೆ ಇಬ್ರು ಖುಷಿತ್ ಮತ್ತು ಪ್ರಶಾಂತ್ ಎನ್ನುವ ಇಬ್ರು ಯುವಕರು ಕೂಡ ಕಾರ್ನಲ್ಲಿ ಇದ್ರು ಖುಷಿತ್ ಕಾರನ್ನು ಚಲಾಯಿಸ್ತಾ ಇದ್ರು ಆ ಖುಷಿತ್ಗೆ ಖುಷಿತನ್ನು ಉದ್ದೇಶಿಸಿ ಅಂದ್ರೆ ಕಾರನ ಚಾಲಕನನ್ನು ಉದ್ದೇಶಿಸಿ ಒಂದು ಅವಾಚ್ಯವಾಗಿ ನಿಂದಿಸಿದ್ದಾನೆ ಅನ್ನೋದು ಈಗ ಈ ಒಂದು ದೂರಿನಲ್ಲಿ ದಾಖಲಾಗಿರುವಂತದ್ದು ಈ ವಿಚಾರದ ಬಗ್ಗೆ ಈ ಶಾಸಕರ ಅಧಿಕೃತ ಕಾರಿನ ಚಾಲಕ ನವೀನ್ ಎನ್ನುವಂತ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ ದಾಖಲು ಮಾಡಿದ್ದಾರೆ ಅದರಂತೆ ಈಗ ಪೊಲೀಸರು ದೂರು ದಾಖಲಿಸಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ